¿Aló? ¿Aló, César? No, estoy grise. ¿Estás vestido? ¿Anda? ¿Está bien? ¿Maestro distrito? ¿Bondo? ¿Bondo es el matante, verdad? Ah, ¿estás vestido? ¿Satish? ¿Satish? ಸರ್ ಇದು ನಾವು ಸರ್ ವಾಯ್ಸ್ ನಮ್ಮ ವಾಯ್ಸ್ ನಮ್ಗೆ ಕೇಳ್ತಾ ಇದ್ದೆ ಪರವಾಗಿಲ್ಲ ಹೇಳಿ. ಹಾ ಸರ್, ಇದು ನಾವು ಈಗ ಹೆಚ್ಚು ಸಿಲಿಂಡರ್ ತಗೋತೇವೆ ಸರ್. ಸಿಲಿಂಡರ್ ತಗೋಬೇಕಾದ್ರೆ 900 ಬಿಲ್ ಬರುತ್ತೆ. ಸಿಲಿಂಡರ್ ಸಿಲಿಂಡರ್ ಬಿಲ್ ಬಂದಾಗ ಆ ರೆಕೆಟ್ ಏನೈತೆ ಅದನ್ನ ಕೊಡಕ್ ಹೋಗ್ತೀವಿ. ಆದ್ರೆ ಅವರು ತಗೊಳಲ್ಲ. 980 ರೂಪಾಯಿ 90 ರೂಪಾಯಿ ಕೇಳ್ತಾರೆ. ನಾವ್ ಅದ ಪ್ರಶ್ನೆ ಮಾಡಕ್ ಹೋದ್ರೆ ಎಲ್ಲರೂ ಕೊಡ್ತಾರೆ, ನೀವೇ ಸ್ಪೆಷಲ್ ಅಂತ ಕೇಳ್ತಾರೆ ಸರ್. ಸರ್, ಅದು ಅವ್ರ ರೈಟ್ಸ್ ಅಲ್ಲ ಸರ್. ಗ್ಯಾಸ್ ಸಿಲಿಂಡರ್ಗೆ ಬುಕ್ ಮಾಡಿದಾಗ ನಾವು ಅದರಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಮತ್ತೆ ಡೆಲಿವರಿ ಚಾರ್ಜಸ್ ಸಹ ಸೇರಿರುತ್ತೆ ಆ ಬಿಲ್ ಅಲ್ಲಿ ಇರುತ್ತೆ. ಸೊ ಈಗ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಇದು ಹ್ಯೂಮನ್ ಕೈಂಡ್. ಈಗ ನಾನು ನಮ್ಮ ಮನೆಗೆ ಬಂದಾಗ, ನಮ್ದು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ಮನೆ, ಅವನು ಸೆಕೆಂಡ್ ಫ್ಲೋರ್ ತಂದು ಹಾಕೊಡ್ತಾನೆ ಅಂತ ಹೇಳಿ ನಾನೊಂದು 20 ರೂಪಾಯಿ ಕೊಡ್ತೀನಿ. ಈಗ ನನ್ನ ಪಕ್ಕ ಇನ್ನೊಬ್ರು ನಮ್ಮ ಸ್ನೇಹಿತರು ಇರ್ತಾರೆ, ಅವ್ರು ಸ್ವಲ್ಪ ರಿಚ್ ಆಗಿರ್ತಾರಲ್ಲ, ಅವ್ರು 50 ರೂಪಾಯಿ ಕೊಡ್ತಾರೆ. ಇದು ಒಂದು ಪ್ರೆಸಿಡೆಂಟ್ ಆಗಿ ಅವರಿಗೆ ಡಿಮ್ಯಾಂಡ್ ಮಾಡಲ್ಪಟ್ಟು ಬೆಳೆದಿದ್ದಾರೆ ಅಷ್ಟೇ. ಬಟ್ ಈ ಕಾನೂನು ಪ್ರಕಾರ ನಾವು ಅವ್ರಿಗೆ ಯಾವುದು 1 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ಆದ್ರೆ ಇವ್ರಿಗೆ ತಗೋಬೇಕಾದ್ರೆ ಮಾತ್ರ 15 ರೂಪಾಯಿ 20 ರೂಪಾಯಿ ಎಷ್ಟು ತಗೋತಾರೆ ಸರ್? ಅದು ಸ್ಕೇಲ್ ಸಿಟಿ ಇದ್ದಾಗ. ಇದ್ರ ಬಗ್ಗೆ ನಾನು ಕೇಳಿದಾಗ ಸರ್, ಇದು ಪ್ರೋಗ್ರಾಮ್ ಅಂತ ಸರ್, ಎಡಿ ಅವರ ಪ್ರೋಗ್ರಾಮ್ ಅಂತಾರಲ್ಲ, ಅವ್ರು ನನ್ನ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಇವ್ರಿಗೆ ಹಂಗೆ ಕಾಣಪ್ಪ, ಒಬ್ಬರಿಗೆ ಕೇಳಿದ್ರೆ ಅಷ್ಟೆಲ್ಲ ಬೇಕಣಪ್ಪ ಅಂತ ಹೇಳ್ತಾರೆ. ಇಲ್ಲ ಸರ್, ಬಿಲ್ ಏನ್ ಕೊಡ್ತಾರೆ ನಮ್ಗೆ ಅಷ್ಟೇ, ಅದೇ ಅಮೌಂಟ್ ಕೊಡ್ಬೇಕು. ಎಕ್ಸ್ಟ್ರಾ ಅಮೌಂಟ್ ಡಿಮ್ಯಾಂಡ್ ಮಾಡಿದ್ರೆ ನಾವು ಆಯ್ತು ಎಕ್ಸ್ಟ್ರಾ ಅಮೌಂಟ್ ತಗೊಳ್ಳಿ, ನಂಗೆ ಬಿಲ್ ಕೊಡಿ ಅಂತ ಕೇಳ್ಬೇಕಷ್ಟೇ. ನಾನು ಕೇಳಿದ್ರೆ ನಮ್ಮನೆ ನೋಡಿ ದೃಷ್ಟಿನೇ ತೆಗೆ ಸರ್. ಅವರು ಏನ್ ಮಾಡ ಸರ್, ನಮ್ಮ ಸಮಾಜನೇ ಹಂಗ ಆಗೋಗಿದೆ. ಅದಕ್ಕೆ ತಮ್ಗೆ ಪ್ರಶ್ನೆ ಮಾಡೋಣ ಅಂತ ಕೇಳ್ತಾರೆ. ಇಲ್ಲ, ಇದಕ್ಕೆಲ್ಲ ನೀವು ಪರಿಹಾರಕ್ಕೆ ಒಂದು ನಿಮ್ಗೆ ಅದೇ ನೀವು ಅವೇರ್ನೆಸ್ ಇಲ್ಲದೆ ಇರೋ ಕಾರಣದಿಂದ ನೀವು ಎಲ್ಲ ಇದನ್ನ ಕಾಂಪ್ರಮೈಸ್ ಅಂದ್ರೆ ನಿಮ್ಮನ್ನು ನೀವೇ ಸಮಾಧಾನ ಪಟ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇದೆ. ನೀವು ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗಗಳಿಗೆ ಅಪ್ರೋಚ್ ಮಾಡಿ, ಸಣ್ಣದಾಗಲಿ ದೊಡ್ಡದಾಗಲಿ ಯಾವುದೇ ಒಂಥರ ಒಂದು ನಿಮ್ಗೆ ಶೋಷಿತರಾಗಿದ್ರೆ ನೀವೊಂದು ಕಂಪ್ಲೇಂಟ್ ಲಾಂಚ್ ಮಾಡ್ಬೋದು. ಆ ಕಂಪ್ಲೇಂಟ್ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ಅವ್ರು ತಗೊಳ್ತಾ ಇರೋದು ಎಕ್ಸಸ್ ತಗೊಂಡಿರೋದು ಬಿಯಾಂಡ್ ದೇರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ರೆ ನಿಮಗೆ ಪರಿಹಾರ ಕೊಡ್ತಾರೆ, ಅವ್ರಿಗೊಂದು ಎಚ್ಚರಿಕೆನೂ ಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಏನಂತಂದ್ರೆ, ನೀವೆಲ್ಲ ಮುಂದೆ ಬರಬೇಕು, ಕಂಪ್ಲೇಂಟ್ ಹಾಕೋದಕ್ಕೆ ಮುಂದೆ ಬರಬೇಕು ಅಷ್ಟೇ. 10 ರೂಪಾಯಿ 20 ರೂಪಾಯಿ ನಮ್ಮ ಮನೋಭಾವನೆ ತೆಗೆದಾಕಿದ್ರೆ ಅವಾಗ ಯಾರು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೊಂದು ಕರೆ ಗಂಟೆ ಸಿಗ್ತದೆ. ಓ, ಇದು ನಾವ್ ಹಿಂಗ್ ಮಾಡಿದ್ರೆ ನಮ್ಗೆ ಪೆನಾಲ್ಟಿ ಆಗ್ತಾರಪ್ಪ ಈ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗನವ್ರಿಗು ಅಂತ ಹೇಳ್ಬಿಟ್ಟು ಅವ್ರನ್ನ ಕಮ್ಮಿ ಮಾಡುವಂತ ಅವಕಾಶ ಇರುತ್ತೆ. ನಿಮ್ಮಿಂದ ಶುರುವಾಗ್ಲಿ ಹಾಕಿ ನೀವು. ಸರಿ ಸರ್, ಮೈಸೂರಲ್ಲಿ ಆಫೀಸ್ ಇರೋದ? ಅದು ಮೈಸೂರಲ್ಲಿ ನೋಡಿ, ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಕುವೆಂಪು ನಗರದಲ್ಲಿ ಇದೆ. ಅಲ್ಲೊಂದು ವಿಚಾರಿಸಿ, ನೀವು ನಿಮ್ಮ ಬರವಣಿಗೆಯಲ್ಲಿ ಲಾಯರ್ನ ಎಂಗೇಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ನೀವು ಸ್ವಂತವಾಗೇ ಬರ್ಬೋದು, ಬೇಗನೆ ಡಿಸೈಡ್ ಮಾಡಿಕೊಡ್ತಾರೆ, ತೀರ್ಮಾನ ಮಾಡಿಸ್ಕೊಳ್ಳಿ. ನಿಮ್ ಪರವಾಗಿ ಏನಾದ್ರೂ ನ್ಯಾಯಸಮ್ಮತವಾಗಿ ಕಾರಣಗಳಿದ್ರೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಇಲ್ಲ, ಅಚ್ಚರಿ ವಿಷಯಗಳು ಸುಮಾರು ಇದಾವೆ ನಮ್ಮಲ್ಲಿ. ಎಕ್ಸ್ಪೀರಿಯನ್ಸ್ ಆದಾಗ ಬಂದಾಗ ಕೆಲವು ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸಸ್ ಇರ್ಬೋದು, ಅಥವಾ ಈ ಇನ್ಶೂರೆನ್ಸ್ ಕ್ಲೈಮ್ಸ್ ಇರ್ಬೋದು, ಸುಮಾರು ಇನ್ಶೂರೆನ್ಸ್ ಅದೆಲ್ಲ ಎಕ್ಸಾಂಪಲ್ಸ್ ಹೇಳುವಂತ ಅವಶ್ಯಕತೆ ಬೇಕಾ ಹೇಳ್ಬೇಕು? ಈಗ ಒಬ್ರು ಇಡ್ಲಿ ಇಡ್ಲಿ ಬುಕ್ ಮಾಡಿರ್ತಾರೆ ನಮ್ಮ, ಇವಾಗೆಲ್ಲ ಆನ್ಲೈನ್ ಎಲ್ಲ ತರ್ಬೇಕು, ಅವ್ರಿಗೆ ಚಟ್ನಿ ಸಾಂಬಾರು ಯಾವ್ದೋ ಒಂದು ಕೊಟ್ಟಿಲ್ಲ, ಅದು ಅಲ್ಲ ನಿಮ್ಗೆ ಅನ್ಸಿರ್ಬೋದು, ಬಟ್ ಅದರಲ್ಲಿ 3.5 ಸಾವಿರ ರೂಪಾಯಿ ಕಂಪನ್ಸೇಷನ್ ಸೇವಾ ನ್ಯೂನ್ಯತೆ ಆಯ್ತು ಒಂದು. ಸೊ ಎರಡನೇದು KSRTC ಡ್ರೈವರು, ಇಲ್ಲಿ BMTC ಡ್ರೈವರು ಕಂಡಕ್ಟ್ರು 1 ರೂಪಾಯಿ ಚೇಂಜ್ ಕೊಡ್ಬೇಕಾಯ್ತು ಕೊಟ್ಟಿಲ್ಲ, ಹಿಂದಿನ ಚೇಂಜ್ ಬರ್ದಿದ್ದ ಅದು 1 ರೂಪಾಯಿ ಕೊಟ್ಟಿರಲಿಲ್ಲ, ಅದಕ್ಕೂ ಕಂಪ್ಲೇಂಟ್ ಹಾಕಿದ್ರು, ಅದಕ್ಕೆ 4 ರೂಪಾಯಿ ಆಗಿದೆ. ಇದು ನಿಮ್ಗೆ ಹೊಸದು ಅಂತ ಅನಿಸ್ಬೋದು, ನೀವು ಹೊಸದು ಕೇಳಿದ್ರಲ್ಲ ಹೊಸ ಟೆಂಟ್ ಅದೇ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಐಕಿಯಾ ಒಂದು ಇದೆಯಲ್ಲ ನೋಡಿ ಮಾಲ್, ಐಕಿಯಾ ಮಾಲಲ್ಲಿ ಅವ್ರದ್ದು ಅವ್ರದ್ದೇ ಆದ ಲೋಗೋ ಇರ್ತಕ್ಕಂಥ ಬ್ಯಾಗ್ಗಳನ್ನ ಕೊಡ್ತಾರೆ, ಅದಕ್ಕೆ ಚಾರ್ಜ್ ಮಾಡ್ತಾರೆ. ನನಗೂ ನಾನು ಅನುಭವಿಸಿದ್ದೀನಿ ಅದನ್ನ.
ನಾನು ಒಂದು ಮ್ಯಾನೇಜರ್ ಕರೆದು ನೀನು ಹೆಂಗ್ ಚಾರ್ಜ್ ಮಾಡ್ತೀಯಲ್ಲ ಹೋಗಿ, ಆಲ್ರೆಡಿ ಕ್ಯಾರಿ ಬ್ಯಾಕ್ ಅವಾಗ ನೀನ್ ಆಲ್ರೆಡಿ ನಿನ್ಗೆ ಎರಡು ಕಂಪನ್ಸೇಷನ್ ಅವಾರ್ಡ್ ಮಾಡಿದ್ದೀವಿ, ಇನ್ನೂ ಸ್ವಲ್ಪ ಬುದ್ಧಿ ಕಲ್ತಿಲ್ವಾ ಅಂತ ಹೇಳಿದ್ಮೇಲೆ ಅವ್ನ್ ನನಗೆ 150 ರೂಪಾಯಿ ಬ್ಯಾಗ್ ಕೊಟ್ಟು ನಮಸ್ಕಾರ ಮಾಡಿ ಕಳಿಸ್ತಾ. ಅಂದ್ರೆ ನಾವು ಕೇಳ್ಬೇಕು ನಮ್ಮ ರೈಟ್ಸ್ ಅನ್ನ. ಅವ್ರದ್ದು ಯಾವುದೋ ಲೋಗೋ ಇರ್ತಕ್ಕಂಥದ್ದು, ಯಾವ್ದೇ ಹೋಟೆಲ್ ಆಗ್ಲಿ ಮಾಲ್ ಆಗ್ಲಿ ಎಲ್ಲೋ ಹೋದ್ರು ಅವ್ರ ಲೋಗೋ ಇರ್ತಕ್ಕಂಥ ಯಾವ್ದೇ ಕ್ಯಾರಿ ಬ್ಯಾಗ್ ಕೊಟ್ರೆ ಚಾರ್ಜ್ ಮಾಡೋದಿಲ್ಲ. ಈಗ ನಮ್ಮ ಬೆಂಗಳೂರಲ್ಲಿ ಸರ್ವಸಾಮಾನ್ಯವಾಗಿ ಎಲ್ಲರೂ ಹೋಟೆಲ್ಗೆ ಹೋಗುವಂತ ಅಭ್ಯಾಸ ಇದೆ, ವೆಜ್ ಅಥವಾ ನಾನ್ ವೆಜ್, ಪಬ್ ಅಥವಾ ಬಾರ್, ಯಾವುದೇ ಹೋದ್ರು ಆ ಬಿಲ್ಗಳಲ್ಲಿ ನಮ್ಮಲ್ಲಿ ಸರ್ವಿಸ್ ಚಾರ್ಜಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಅದರಲ್ಲಿ 10% ಆಫ್ ದಿ ಬಿಲ್ ಅಥವಾ 8% ಅಷ್ಟು ಬಿಲ್ ಸರ್ವಿಸ್ ಚಾರ್ಜಸ್ ಅಂತ ಹಾಕಿರ್ತಾರೆ, 500 ರೂಪಾಯಿ. ಈಗ ಸಪೋಸ್ ನೀವೇನಾದ್ರು 300 ರೂಪಾಯಿ ಊಟ ಏನಾದ್ರು ತಗೊಂಡಿದ್ರೆ ಅದಕ್ಕೆ 450 ರೂಪಾಯಿ ಸರ್ವಿಸ್ ಚಾರ್ಜಸ್ ಅಂತ ಹಾಕ್ತಾರೆ. ಅದನ್ನ ನಾವು ಬಿಲ್ ನೋಡಿದ್ರೆ ಎಷ್ಟೋ ಜನ ಯಾವಾಗಂದ್ರೆ ದೊಡ್ಡಸ್ಗೆ ಅಥವಾ ಒಂದು ನಮ್ಮಲ್ಲಿ ಭಾವನೆ ಇರ್ತದೆ, ಬಿಲ್ ಕೊಡೋರು ಒಂದು ಶೋ ನೋಡೋದಿಲ್ಲ, ಬಿಲ್ ಎಷ್ಟು ಲಾಸ್ಟ್ ನೋಡೋದು ಕೊಡೋದು. ಆಕ್ಚುಲಿ ಇದ್ರ ಪ್ರಕಾರ, ಕಾನೂನು ಪ್ರಕಾರ ಸರ್ವಿಸ್ ಚಾರ್ಜಸ್ ತಗೊಳ್ಳೋರು ಅವಕಾಶ ಇಲ್ಲ, ಅದನ್ನ ಬಿಲ್ಲಲ್ಲಿ ಮೆನ್ಷನ್ ಮಾಡುವಂತ ಅವಕಾಶನೂ ಇಲ್ಲ. ಅದೇನಿದ್ರು ನಮಗೆ ಒಂದು ಟಿಪ್ಸ್ ಕೊಡುವಂತ ಅವಕಾಶ ಅಷ್ಟೇ, ನಮಗೆ ಇಷ್ಟಪಟ್ಟರೆ ಟಿಪ್ಸ್ ಅಂತ ನಾವು ಕ್ಯಾಶ್ ಕೊಡಲ್ಲ ಅಷ್ಟೇ, ಆದ ಅವಕಾಶ ಇದೆ ಹೊರತು ಸರ್ವಿಸ್ ಚಾರ್ಜಸ್ನ ಬಿಲ್ಲಲ್ಲಿ ಹಾಕುವಂತ ಅವಕಾಶ. ಆದ್ರೆ ಎಲ್ಲ ಹೋಟೆಲ್ನವರು ಇಲ್ಲಿ ಸರ್ವಿಸ್ ಚಾರ್ಜಸ್ ಹಾಕ್ತಿದ್ದಾರೆ, ಅದೇ ಗ್ರಾಹಕರು ಎಲ್ಲರೂ ಪೇಮೆಂಟು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರು ಬಂದು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ನಮಗೆ ಕಂಪ್ಲೇಂಟ್ ಅಂತ ಒಂದು ರಿಜಿಸ್ಟರ್ ಆದರೆ ಡೆಫಿನೆಟ್ಲಿ ನಾವು ವಿ ಗೋಯಿಂಗ್ ಟು ಅವಾರ್ಡ್, ಅದು ಪೇಪರ್ ಪಬ್ಲಿಷ್ ಆಗುತ್ತದೆ, ಅದು ಎಲ್ಲರಿಗೂ ಎಚ್ಚರಿಕೆನೂ ಬರ್ತದೆ. ಅಂಡ್ ಕೆಲವು ಕೇಳಿ ಮಾಡಿಸ್ಕೊಳ್ತಾರೆ, ಕೆಲವು ಕೇಳಿದಾಗ ಅದನ್ನ ರಿಮೂವ್ ಮಾಡ್ತಾರೆ. ನಾವು ನೋಡಿದ್ವಿ ಎಷ್ಟೋ ಜನ ಕೇಳಿದಾಗ ರಿಮೂವ್ ಮಾಡ್ತಾರೆ. ಬಟ್ ಆ ಅವಕಾಶ ಮಾಡಬಾರ್ದು, ನೀವು ಕೊಟ್ಟು ಬಂದು ಕೇಸ್ ಹಾಕಿದ್ರೆ ಅನುಕೂಲ ಆಗ್ತದೆ, ಅದೊಂದು ಒಂದು ಎಚ್ಚರಿಕೆ. ಈಗ ಏನಾಗಿದೆ, ನಾವು ರಿಕ್ವೆಸ್ಟ್ ಮಾಡುವಂತ ಅವಕಾಶ ಬಂದಿದೆ, ದಿಸ್ ಇಸ್ ಕಾಲ್ಡ್ ಎಕ್ಸ್ಪ್ಲಾಯಿಟೇಷನ್. ಆ ಎಕ್ಸ್ಪ್ಲಾಯಿಟೇಷನ್ ಇನ್ನೂ ಮುಂದುವರ್ಕೊಂಡೇ ಹೋಗ್ತಾ ಇದೆ, ಎಷ್ಟೇ ನಾವು ಸೊಸೈಟಿ ಫಾರ್ವರ್ಡ್ ಆಗ್ತಾ ಇದ್ರು ಅವರೊಂದು ಚಾಪಿಟಲ್ ಟ್ರೈ ಮಾಡೇ ಮಾಡ್ತಾ ಇರ್ತಾರೆ. ಅದನ್ನ ಇವಾಗ ಬಾಟಲ್ ಅವರದೇ ಕಸ್ಟಮೈಸ್ ಆಗಿ ಮಾಡಿ ಇದು ಮಾಡ್ತಾರೆ, ಮತ್ತೆ ಅದಕ್ಕೆ 40 ರೂಪಾಯಿ 50 ರೂಪಾಯಿ ವಾಟರ್ ಬಾಟಲ್ ಹಾಕ್ತಾರೆ, ಅವ್ರದೇ ಹೋಟೆಲ್ ನ ಸ್ಟಿಕ್ಕರ್ ಮಾರ್ಕೆಟಿಂಗ್ ಮಾಡ್ತಾರೆ, ಅದ ಅವಕಾಶ ಇದೆಯಾ? ಅಂದ್ರೆ ಅವ್ರದೇ ಹೋಟೆಲ್ ಮಾಡ್ಬೋದು, ಆದ್ರೆ ವಾಟರ್ ಚಾರ್ಜಸ್ ಏನಿದೆ 20 ರುಪೀಸ್ ಪರ್ ಲೀಟರ್ ಸೇರ್ ಫಿಕ್ಸ್ಡ್ ಇದೆ, ಅದ್ರ ಮೇಲೆ ತಗೊಳ್ಳೋದಿಲ್ಲ. ಈಗ ನಮ್ಮಲ್ಲಿ ತರಕಾರಿದು ಇದೆ, ಗೌರ್ಮೆಂಟ್ ಅಲ್ಲಿ ಫುಡ್ ಅಂಡ್ 100 ರೂಪಾಯಿ ತಗೋ. ಅಲ್ಲ ಅದು ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಪರ್ಮಿಟೆಡ್, ಅದು ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಇದೆ, ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಅವರು ಪರ್ಮಿಟ್ ಕೊಟ್ಟಿದ್ದಾರೆ. ತರಕಾರಿ ಕೃಷಿ ಅಭಿವೃದ್ಧಿ ಕೃಷಿ ಫಾರ್ಮ್ ಮಾಡ್ತಾರೆ, ಈ ಮಿನರಲ್ ಸ್ಯಾಟ್ ಮಾಡ್ತಾರೆ ರೇಟ್ ಅಂತ ಹೇಳಿ. ಆಗ ವಾಟರ್ ಬ್ಯಾಲೆನ್ಸ್ 5 ವಾಟರ್ ಇರ್ತಾರೆ 20 ಅಪ್ಪಲ್ಲಿ ಚಾಲೆಂಜ್ ಮಾಡಬಹುದು. ನಾವು ಹೋಟೆಲ್ ಗೆ ಬಂದಾಗ ನಾವು ಇತ್ಯರ್ಥ ಮಾಡಕ ಅವಕಾಶ ಇರ್ತದೆ. ನಾವು ನೀನ್ ತಪ್ಪು ಮಾಡ್ತಾ ಇದೀಯಾ ಇಲ್ಲಿ, ನಾನು ಕಾಂಪನ್ಸೇಷನ್ ಕೊಡು ಅಂತಂದ್ರೆ ಯಾರು ಒಪ್ಪೋದಿಲ್ಲ, ಅನ್ಲೆಸ್ ಇಟ್ ಕಮ್ಸ್ ಫ್ರಮ್ ದಿ ಎಲ್ಲಿ ಶಂಕರದಿಂದ ತೀರ್ಥ ಬಂದ್ರೆ ಅವಕಾಶ, ಕೋರ್ಟ್ ಆರ್ಡರ್ ಆದ್ರೆ ಮಾತ್ರನೇ ಅವು ಹೋದೆ. ನಾವು ಯಾಕೆಂದ್ರೆ ನಮ್ಗೆ ರೆಸಿಪ್ಟೇ ಕೊಡಲ್ಲ ಅವರು, ಹೋದ ತಕ್ಷಣ ನಾವು ಹಾಲ್ಗೆ ದುಡ್ಡು ಕೊಟ್ಬಿಟ್ಟು ತಗೊಂಡ್ಬರ್ತೀವಲ್ಲ, ರೆಸಿಪ್ಟ್ ಹಾಕಿಸ್ಕೊಳ್ಳಿ, 1 ರೂಪಾಯಿ ತಗೋಬಾರ್ದು. ಯಾಕೆಂದ್ರೆ ಅವ್ರಿಗೆ ಅದೆಲ್ಲ ಕಳೆದ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅದು ಗರಿಷ್ಠ ದರವೇ ಮಾಡ್ಬೇಕು. ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳೋದು, ಬೇರೆ ಕಡೆ ಇಟ್ಕೊಳ್ಳೋದು, ಎಲೆಕ್ಟ್ರಿಸಿಟಿ ಚಾರ್ಜಸ್ ಬರುತ್ತೆ ಅಂತಕ್ಕಂಥದ್ದು ಅದೆಲ್ಲ ರೀಸರ್ಚ್ ಅದು ಅವರೇ ಬರ. ಇಲ್ಲ, ಸಾಮಾನ್ಯವಾಗಿ ಜನಸಾಮಾನ್ಯರು ಫೇಸ್ ಮಾಡ್ತಾ ಇರೋ ಪ್ರಾಬ್ಲಮ್ಸ್ ಇದೆ. 5 ದಿನದಲ್ಲಿ ಒಂದು ಸರಿ ಮಾರ್ಕೆಟ್ ಇಂದ ಬರೋ ಅಷ್ಟರಲ್ಲಿ ನಮಗೆ ಎಕ್ಸಸ್ ಅಂತ ಒಂದು 50 ರೂಪಾಯಿ ಖಾಲಿ ಆಗಿರ್ತದೆ. ಅದೆಲ್ಲ ನಾವು ಯಾವುದೇ ಲೆಕ್ಕ ಇಲ್ಲದಂಗೆ ಕೊಟ್ಟಿರುವಂತ ದುಡ್ಡು ಅದು, ಅದನ್ನೆಲ್ಲ ನಾವು ಉಳಿಸ್ಕೋಬೇಕು ಅಂತಂದ್ರೆ ನೀವು ಎಚ್ಚರಿಕೆಯಿಂದ ಇರ್ಬೇಕು. ಅದಕ್ಕೆ ಅರಿವು ಅಂತ ಮೂಡ್ಬೇಕು. ಅರಿವು ಅಂತಂದ್ರೆ ಗ್ರಾಹಕರಿಗೆ ಕೆಲವು ಅಧಿಕಾರಗಳು ಕೊಟ್ಟಿದ್ದಾರೆ, ಹಕ್ಕಿದೆ ಪ್ರಶ್ನೆ ಕೇಳುವಂತ ಹಕ್ಕಿ ಇರ್ತದೆ, ಕೆಲವು ಕೇಳೋದಿಲ್ಲ.